ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಮಶ್ರೂಮ್ ಸಾರು ಮಾಡೋದು ತೋರಿಸ್ತಾ ಇದ್ದಾರೆ. ಅಮ್ಮನ ಕೈ ರುಚಿ ಹೇಗಿರುತ್ತೆ ಅಂತ ನೋಡೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 7-8 ಗೋಡಂಬಿ ಹಾಕ್ಕೊಂಡಿದ್ದಾರೆ. ಟೇಸ್ಟ್ಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5-6 ಒಣಮೆಣಸಿನ್ಕಾಯಿ, ಒಂದೇ ಒಂದು ಟೊಮೆಟೊ, ಒಂದು ಸ್ವಲ್ಪ ಪುದೀನ, ಚಕ್ಕೆ, ಲವಂಗ, ಸ್ವಲ್ಪ ಒಂದು 4 ಸ್ಪೂನಷ್ಟು ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಕೂಡ 2 ಹಾಕಿದ್ದಾರೆ ಕಲ್ಲರಿಗೋಸ್ಕರ. 1 ಸ್ಪೂನಷ್ಟು ಧನಿಯಾ ಪುಡಿ, 1 ಅರಿಶಿನ ಪುಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ನುಣ್ಣಗೆ ಮಶ್ರೂಮ್ನ ನಾನಿಲ್ಲಿ 400 grams ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದಾರೆ. 1 ಎಸಳಷ್ಟು ಕರಿಬೇವು, 1/2 ಈರುಳ್ಳಿ ಒಗ್ಗರಣೆಗೆ. ಇದು ಫ್ರೈ ಆದಮೇಲೆ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ, ನಾವೇನು ನೀರು ಹಾಕಲ್ಲ ನೋಡಿ. ಈಗ ಸ್ವಲ್ಪ ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಾಕ್ಕೊಳ್ಳೋಣ, ಆಮೇಲೆ ಗ್ರೇವಿಗೆ ಸ್ವಲ್ಪ ಹಾಕ್ಕೊಳ್ಳೋಣ. ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀವಿ 1/2 ಸ್ಪೂನಷ್ಟು, ಮತ್ತು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿ ನೋಡಿಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಈಗ ಇದು ಒಂದು 5 ಚೆನ್ನಾಗಿ ಕುದಿಸ್ಕೊಳ್ಳೋಣ, ಮಸಾಲೆ ಎಲ್ಲ ಬೇಯಬೇಕಲ್ಲ. ಈಗ ಇದಾಗಿದೆ ಫ್ರೆಂಡ್ಸ್ ಮಶ್ರೂಮ್ ಸಾಂಬಾರ್. ತುಂಬ ಟೇಸ್ಟಿಯಾಗುತ್ತೆ, ಒಂದ್ಸಲ ಟ್ರೈ ಮಾಡಿ. ಚಪಾತಿಗೆ, ಮುದ್ದೆಗೆ, ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಎಲ್ಲದಕ್ಕೂ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.